ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅಕ್ಟೋಬರ್ ತಿಂಗಳ ಭವಿಷ್ಯ, ಹಾಗೂ ಯಾವ ರಾಶಿಯವರಿಗೆ ಯಾವ ಫಲ ಸಿಗುತ್ತೆ, ಹಾಗೂ ಈ ಒಂದು 1ನೇ ತಾರೀಕಿನಿಂದ ಅಕ್ಟೋಬರ್ 1ನೇ ತಾರೀಕಿನಿಂದ ಯಾರ್ಯಾರಿಗೆ ರಾಜಯೋಗ ಸ್ಟಾರ್ಟ್ ಆಗುತ್ತೆ, ಯಾರ್ಯಾರಿಗೆ ಮಿಶ್ರ ಫಲಗಳು ಇವೆ, ಹಾಗೂ ಯಾರ್ಯಾರಿಗೆ ಸ್ವಲ್ಪ ಅಶುಭ ಫಲಗಳಿವೆ, ಅವರು ಯಾವ ಯಾವ ಒಂದು ನಿಯಮಗಳನ್ನು ಪಾಲನೆ ಮಾಡಿದ್ರೆ ಅವರಿಗೆ ಯಾವ ರೀತಿ ಫಲಗಳನ್ನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಯಾರ್ಯಾರಿಗೆ ಯಾವ ಒಂದು ರೀತಿಯ ಫಲಗಳನ್ನು ಸಿಗುತ್ತೆ ಅನ್ನೋ ಒಂದು ಆಲೋಚನೆಗಳನ್ನು ಖಂಡಿತವಾಗ್ಲೂ ಎಲ್ಲರೂ ಸಹ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಾವು ಅಕ್ಟೋಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ, ಹಾಗೂ ಈ ಒಂದು 1ನೇ ತಾರೀಕಿನಿಂದ ಮುಂದಿನ ಒಂದು ಪ್ರಾರಂಭ ಹಾಗೂ ಒಂದು ವರೆಗೂ ರಾಜಯೋಗ ಯಾರಿಗೆ ಹಾಗೂ ಯಾವ ರಾಶಿಯವರ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಎಲ್ಲರೂ ಸಹ ನಾವು ಹೇಳುವ ಒಂದು ನಿಯಮಗಳನ್ನು ನೀವು ಪಾಲನೆ ಮಾಡಿಕೊಂಡು ಹೋಗಿ, ಹಾಗೂ ಮುಂದಿನ ಜೀವನದಲ್ಲಿ ಹಾಗು ಹೋಗುಗಳನ್ನು ನೀವು ತಿಳ್ಕೊಂಡು ಮುಂದೆ ಎಚ್ಚರಿಕೆಯ ಒಂದು ಗಂಟೆ ಹಾಗೆ ನೀವು ಅಭಿವೃದ್ಧಿ ಆಗಬಹುದು. ಆದರೆ ಈ ಒಂದು ದಿನ ಅಂದರೆ 1ನೇ ತಾರೀಕಿನಿಂದ ಅಕ್ಟೋಬರ್ 1ನೇ ತಾರೀಕಿನಿಂದ ಯಾವ ರಾಶಿಯವರಿಗೆ ರಾಜಯೋಗ ಆಗುತ್ತೆ, ಹಾಗೂ ರಾಜಯೋಗ ಅಂದರೆ ಏನು ಅಂದರೆ ಯಾವ ಕೆಲಸಕ್ಕೋದರೂ ಅಭಿವೃದ್ಧಿ ಆಗಬೇಕು, ಹಾಗೂ ಯಾವ ಕೆಲಸಕ್ಕೋದರೂ ಅಡ್ಡಿ ಆತಂಕ ತೊಂದರೆಗಳನ್ನು ಬರಬಾರದು, ಹಾಗೂ ಅವರಿಗೂ ಸಹ ದೃಷ್ಟಿದೋಷ ಹಾಗೂ ದಾರಿದ್ರ್ಯತನಗಳನ್ನು ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಿ ಅಭಿವೃದ್ಧಿ ಆಗುವ ಒಂದು ಯೋಗಗಳನ್ನು ಅದಾಗದೆ ಒಂದು ರಾಶಿಗಳಲ್ಲಿ ಅಂದರೆ ಗೋಚಾರ ಫಲದಲ್ಲಿ ನಿಮಗೆ ಕಾಣುತ್ತೆ. ಈ ಒಂದು ರಾಶಿ ಅದು ಯಾವಾಗಲೂ ಬರೋದಲ್ಲ, ಹಾಗೂ ಈ ಒಂದು ರಾಶಿಯವರಿಗೆ ಈ ಗೋಚಾರ ಫಲದ ಮುಖಾಂತರವಾಗಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗೋಚಾರ ಫಲಗಳನ್ನು ನಾವು ಲೆಕ್ಕಾಚಾರಗಳನ್ನು ಹಾಕಿ ಈ ಒಂದು ರಾಶಿಗಳಿಗೆ ಅಂದರೆ ಯಾವುದು ಈ 5 ರಾಶಿಯವರಿಗೆ ಅಕ್ಟೋಬರ್ 1ನೇ ತಾರೀಕಿನಿಂದ ರಾಜಯೋಗ ಪ್ರಾರಂಭ ಆಗುತ್ತೆ. ಆ ಒಂದು ರಾಶಿಗಳು ಯಾವ್ಯಾವು, ಹಾಗೂ ಅದರಲ್ಲಿ ಅದಾದ ನಂತರ 5 ರಾಶಿ ಆದ ನಂತರ ಮಿಶ್ರ ಫಲಗಳು ಯಾವ್ಯಾವು, ಹಾಗೂ ಅವರಿಗೆ ಯಾವುದು ಒಳ್ಳೆಯದಾಗುತ್ತೆ ಯಾವುದು ಕೆಟ್ಟದಾಗುತ್ತೆ ಹಾಗೂ ಒಳ್ಳೆಯದಾಗುತ್ತೋ ಇಲ್ವೋ ಅನ್ನೋ ತುಂಬ ಹೆಚ್ಚು ಜನಗಳೇ ಗೊಂದಲಗಳನ್ನು ಇರುತ್ತೆ. ಹಾಗೂ ಅಶುಭ ಫಲಗಳು ಸಹ ರಾಶಿಗಳಲ್ಲಿ ಇರುತ್ತೆ. ಅಶುಭ ಫಲಗಳು ಯಾವುದು, ಅದರಲ್ಲಿ ಏಳಿಗೆ ಆಗುವ ಒಂದು ವಿಚಾರಗಳೇನು, ಹಾಗೂ ನಿಯಮಬದ್ಧಗಳನ್ನು ಖಂಡಿತವಾಗ್ಲೂ ತಿಳಿಸಿದಾಗ ಅವರಿಗೆ ಅಭಿವೃದ್ಧಿ ಆಗ್ತೀರಾ, ಹಾಗೂ ರಾಜಯೋಗ ಯಾವ್ದ್ಯಾವುದು ಅಂತಂದರೆ ಮೇಷ ರಾಶಿಯವರಿಗೂ ಸಹ ಈ ರಾಜಯೋಗ ಫಲಗಳು ಖಂಡಿತವಾಗ್ಲೂ ಸಿಗುತ್ತೆ. ಹಾಗೂ ಮಿಥುನ ರಾಶಿ, ಹಾಗೂ ಸಿಂಹ ರಾಶಿಯವರಿಗೆ, ಒಂದು ವೃಶ್ಚಿಕ ರಾಶಿಯವರಿಗೆ, ಹಾಗೂ ಮಕರ ರಾಶಿ, ಈ 5 ರಾಶಿಯವರಿಗೂ ಸಹ ಈ ಸಲ ಅಕ್ಟೋಬರ್ 1ನೇ ತಾರೀಕಿನಿಂದ ರಾಜಯೋಗ ಪ್ರಾರಂಭ ಆಗಿದೆ. ಹಾಗೂ ಇವರು ಯಾವ ಉದ್ಯೋಗದಲ್ಲಿ ಪ್ರಾಪ್ತಿ ಆಗ್ಬೋದು, ಹಾಗೂ ಇವರ ಮನೆಯಲ್ಲಿ ಏನಾರು ಗಂಡ ಹೆಂಡತಿ ಕಲಹಗಳಿದ್ದರೆ ಈ ಒಂದು ಅಕ್ಟೋಬರ್ 1ನೇ ತಾರೀಕಿಂದ ಎಲ್ಲವೂ ಸಹ ಸಂಪೂರ್ಣವಾಗಿ ನಿವಾರಣೆ ಅನ್ನೋದಾಗತ್ತೆ. ಹಾಗೂ ಇದೇ ಒಂದು ರಾಶಿಯವರಿಗೆ ಸಹ 5 ರಾಶಿಯವರಿಗೂ ಸಹ ಈ ಒಂದು ಹಣಕಾಸಿನ ತೊಂದರೆಗಳು ಬರೋದು, ಇಲ್ಲ ಅಪವಾದಗಳನ್ನು ಏನಾರು ಬರ್ತಿದ್ರೆ, ಹಾಗೂ ಯಾವುದರ ಉದ್ಯೋಗದಲ್ಲಿ ಅಂದರೆ ಗೌರ್ಮೆಂಟ್ ಜಾಬ್ ಸಿಗುವ ಒಂದು ಯೋಗಗಳು ಏನಾರು ಇವರ ಜಾತಕದಲ್ಲಿದ್ದಾಗ ಅವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಖಂಡಿತ ಉದ್ಯೋಗ ಪ್ರಾಪ್ತಿ ಆಗುವ ಯೋಗಗಳು ಸಹ ಖಂಡಿತವಾಗ್ಲೂ ಈ ರಾಜಯೋಗದಲ್ಲಿ ಪ್ರಾಪ್ತಿ ಆಗುತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗಲಿ. ಹಾಗೂ ಈ ಒಂದು 5 ರಾಶಿಯವರು ಸಹ ಅನ್ನಪೂರ್ಣೇಶ್ವರಿಯ ಒಂದು ದರ್ಶನಗಳನ್ನು ಮಾಡ್ತಾ ಇದ್ದಾಗ ಪೂಜೆಗಳನ್ನು ಮಾಡಿಸಿದ್ರೆ ಆ ರಾಜಯೋಗದ ಫಲಗಳು ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಆಗ್ತೀರಾ. ಈ ಅಕ್ಟೋಬರ್ 1ನೇ ತಾರೀಕಿಂದ ನಿಯಮಬದ್ಧವಾಗಿ ನೀವು ಮಾಡ್ಕೊಂಡು ಹೋಗಿ, ಹಾಗೂ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿ, ಹಾಗೂ ಯಾರ ಒಂದು ದಾನ ಧರ್ಮಗಳನ್ನು ನೀವು ಮಾಡಿದಾಗ, ಹಾಗೂ ಅನ್ನಪೂರ್ಣೇಶ್ವರಿ ದಯೆಗಳಿಂದ ನಿಮಗೆ ಅನುಗ್ರಹ ಆಗಿ ರಾಜಯೋಗದ ಪ್ರಾಪ್ತಿಗಳನ್ನು ಆಗುತ್ತೆ. ಅದೇ ರೀತಿ ಮಿಶ್ರಫಲ ಅಂತ ಅಂದಾಗ ಈ ಕಡೆ ಶುಭನೂ ಸಿಗುವುದಿಲ್ಲ, ಆ ಕಡೆ ಅಶುಭನೂ ಸಿಗುವುದಿಲ್ಲ. ಯಾವ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೋದ್ರು ಸಹ ನೀವೇನು ಫಲಗಳನ್ನು ಮಾಡ್ತೀರೋ ಅದರಿಂದ ಫಲಗಳನ್ನು ಅಪೇಕ್ಷೆ ಮಾಡ್ದಂಗೆ ನೀವು ಕಷ್ಟಪಟ್ಟೆ ನೀವು ದುಡ್ಕೊಂಡು ಹೋಗಬೇಕಾಗತ್ತೆ. ಜೀವನ ಪಾಡಿಗೆ ಜೀವನ ನಡೀತಾ ಇರುತ್ತೋ ಸಹ ಅದರಿಂದ ಯಾವ ಫಲಗಳನ್ನು ನೀವು ಅಪೇಕ್ಷೆಗಳನ್ನು ಮಾಡಕ್ಕೆ ಹೋಗಬೇಡಿ ವೀಕ್ಷಕರೇ. ಹಾಗೂ ಈ ಮಿಶ್ರ ಫಲಗಳು ಯಾವ್ದಾವುದು ಅಂದರೆ ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಧನುಸ್ಸು ಹಾಗೂ ಮೀನ ರಾಶಿ, ಈ 4 ರಾಶಿಯವರು ಸಹ ಇವರಿಗೆ ಅಷ್ಟು ಬೇಗ ಫಲಗಳನ್ನು ಸಿಗುವುದಿಲ್ಲ. ಹಾಗೂ ಕಷ್ಟಪಟ್ಟರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ, ಹಾಗೂ ದೈವದ ಅನುಗ್ರಹಗಳನ್ನು ನಿಮಗೆ ಸಿಗುತ್ತೆ, ಹಾಗೂ ಧರ್ಮಕಾರಕವಾಗಿರುವ ಯಾವುದೇ ಕಾರ್ಯಗಳನ್ನು ನೀವು ಮಾಡ್ಕೊಡೋಕ್ಕೋಗಿ ನಿಮಗೆ ಒಳ್ಳೆ ಫಲಗಳನ್ನು ಸಿಗುತ್ತೆ. ಹಾಗೂ ಈ ಮಿಶ್ರ ಫಲ ಇರೋದ್ರಿಂದ ಯಾವ ಒಂದು ಫಲಗಳನ್ನು ನನಗೆ ಸಿಗುತ್ತೆ ಅನ್ನೋ ಒಂದು ಅಪೇಕ್ಷೆಗಳನ್ನು ನೀವು ಇಟ್ಕೊಳಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಅದೇ ರೀತಿಯಲ್ಲಿ ಅಶುಭ ಫಲಗಳು ಅಂದರೆ ಅಶುಭ ಫಲ ಅಂತಂದರೆ ಯಾವ ಕೆಲಸಗಳಿಗೆ ಹೋದ್ರೂ ಸಹ ನಿಮಗೆ ಅಡ್ಡಿ ಆತಂಕಗಳಾಗತ್ತೆ, ಬಂಧುಗಳಿಂದ ವಿರೋಧಿಗಳನ್ನು ಹಾಕ್ತಾರೆ, ಜನದೃಷ್ಟಿದೋಷಕ್ಕೆ ಬೀಳುತ್ತೀರ, ಉದ್ಯೋಗದಲ್ಲಿ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಸಹ ಒಂದು ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ, ಅಡ್ಡಿ ಆತಂಕಗಳಿಂದ. ಅದು ಯಾವ ರಾಶಿಯವರು ಅಂದರೆ ಕಟಕ, ತುಲ ಹಾಗೂ ಕುಂಭ ರಾಶಿಯವರು, ಈ ಒಂದು 3 ರಾಶಿಯವರು ಸಹ ಇವರಿಗೆ ಅಶುಭ ಇದೆ. ಈ ಅಶುಭ ರಾಶಿಯವರು ಸಂಪೂರ್ಣವಾಗಿ ನಿವಾರಣೆ ಆಗಬೇಕಂದ್ರೆ ಏನು ಮಾಡಬೇಕು ಅಂತಂದ್ರೆ ದೈವದ ಮೊರೆ ಹೋಗಬೇಕಾಗುತ್ತೆ.
ಈ ಒಂದು ದೈವದ, ನಾನು ಹೇಳೋ ಒಂದು ದೈವದ ಮೊರೆ ಹೋಗಿ ಖಂಡಿತವಾಗ್ಲೂ ಆ ರೀತಿಯಲ್ಲಿ ನಿವಾರಣೆಗಳನ್ನ ಆಗತ್ತೆ. ಈ ದುರ್ಗಾದೇವಿ ಅನುಷ್ಠಾನಗಳನ್ನ ನೀವು ಮಾಡ್ಕೊಳ್ಳಿ. ಹಾಗೂ ಈ ಒಂದು ರಾಶಿಯವರು ಅಕ್ಟೋಬರ್ 1ನೇ ತಾರೀಕಿನಿಂದ ಸ್ವಲ್ಪ ನೀವು ವಿಘ್ನೇಶ್ವರನ ಆರಾಧನೆಗಳನ್ನ ಮಾಡಿ, ಹಾಗೂ ದುರ್ಗಾದೇವಿ ಅನುಷ್ಠಾನಗಳನ್ನ ಮಾಡ್ಕೊಂಡೋಗಿ, ಹಾಗೂ ದುರ್ಗಾದೇವಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬಂದಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗತ್ತೆ. ಅದೇ ರೀತಿಯಲ್ಲಿ ಈ ಕಟಕ, ತುಲಾ, ಕುಂಭ ರಾಶಿಯವರು ಸಹ ಅನ್ನದಾನಗಳನ್ನ ಮಾಡಿದಾಗ ನಿಮ್ಮಲ್ಲಿರುವ ದಾರಿದ್ರ್ಯತನಗಳನ್ನ ಹಾಗೂ ನಿಮ್ಮಲ್ಲಿ ಅಶುಭ ಫಲಗಳನ್ನ ಸಂಪೂರ್ಣ ನಿವಾರಣೆಗಳನ್ನ ಮಾಡಿ ಆ ಥರ ನಿಮ್ಗೆಲ್ಲರೂ ಸಹ ಒಂದು ಶುಭ ಫಲಗಳನ್ನ ಸಿಗುತ್ತೆ. ವೀಕ್ಷಕರೇ, ಈ ಒಂದು ಎಲ್ಲಾ ರಾಶಿ ಬಗ್ಗೆಗಳನ್ನು ಸಹ ನೀವು ತಿಳ್ಕೊಂಡಿದ್ದೀರ. ಈ ಅಕ್ಟೋಬರ್ 1ನೇ ತಾರೀಕಿನಿಂದ ನಿಮಗೆ ರಾಜಯೋಗ, ಮಿಶ್ರ ಫಲ, ಅಶುಭ ಫಲ ಈ ಎಲ್ಲದ್ರ ಬಗ್ಗೆ ನೀವು ಕೂಲಂಕುಷವಾಗಿ ತಿಳಿದಿದ್ದೀರ. ಹಾಗೂ ನಿಮ್ಮ ಇನ್ನೂ ಹೆಚ್ಚಿನ ಒಂದು ಸಲಹೆ ಹಾಗೂ ಒಂದು ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕಿಸಿ. ನಿಮಗೆಲ್ಲರೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.